ಹನುಮಂತನೇ ಭಕ್ತಿಯಿಂದ ಸ್ಮರಣೆಗೈದು ಈ ಸಮಾರಂಭದಲ್ಲಿ ಭಾಗಿಗಳಾಗಿರುವ ಈ ಸಮಾರಂಭದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಬಸವಣ್ಣನವರ ತತ್ವಗಳನ್ನು ತಮ್ಮ ಬದುಕಿನ ಆದರ್ಶವನ್ನಾಗಿ ಮಾಡಿಕೊಂಡಿರುವ ಬಸವ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಆತ್ಮೀಯರಾದ ಶ್ರೀ ಅರವಿಂದ ಜತ್ತಿಯವರೇ, ಏರ್ ಆ್ಯಂಬುಲೆನ್ಸ್ ನಮ್ಮ ಭಾರತದಲ್ಲಿ ಏನಾದರೂ ಪ್ರಾರಂಭವಾಗಿದೆ ಅಂತಂದರೆ ಅದಕ್ಕೆ ಶಾಲಿನಿಯವರೇ ಕಾರಣ. ಅಂತಹ ಬಹುದೊಡ್ಡ ಏರ್ ಆ್ಯಂಬುಲೆನ್ಸ್ ಸೇವೆಯನ್ನು ನಾಡಿಗೆ ದೇಶಕ್ಕೆ ಸಲ್ಲಿಸ್ಕೊಂಡು ಬರ್ತಾ ಇರುವಂಥ ಡಾಕ್ಟರ್ ಶಾಲಿನಿಯವರೇ, ಕೈಗಾರಿಕಾ ಉದ್ಯಮದ ತಿಪ್ಪೇಶ್ ಅವರೇ, ಕಲ್ಲೇಶ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ಹೇಳಿದ ವಿಶ್ವನಾಥಯ್ಯನವರೇ, ಗುರುಸ್ವಾಮಿಯವರೇ, ವೇದಿಕೆಯಲ್ಲಿ ಇರುವೆಲ್ಲ ಗಣ್ಯರೇ, ಆತ್ಮೀಯರೇ, ತಾಯಿಂದರೇ, ಸಾಕಷ್ಟು ಸಮಯ ಆಗಿದೆ. ನಮ್ಮ ವೇದಿಕೆ ನಿರ್ವಹಣೆ ಮಾಡ್ತಾ ಇರುವಂತಹವರು ಭಾಳ ದೀರ್ಘವಾಗಿ ಮಾತನಾಡಿದ್ದಾರೆ, ಅವರು ಉಪನ್ಯಾಸನೇ ಮಾಡಿದ್ದಾರೆ ಅಂತ ಅರವಿಂದ ಜತ್ತಿಯವರು ಹೇಳ್ತಾ ಇದ್ದಾರೆ. ಅವರಿಗೆ ಉಪನ್ಯಾಸ ಕೊಟ್ಬಿಟ್ಟಿದ್ರೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದ್ದರಿಂದ ಅವರು ಬಹಳಷ್ಟು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಬಸವ ಜಯಂತಿ ಮತ್ತು ಅಕ್ಕನ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ. ಬಸವ ಜಯಂತಿಗೆ ಯಾವುದೇ ದಿನ ಸೀಮಿತ ಇಲ್ಲ, ಅಕ್ಷಯ ತೃತೀಯವೇ ಅಲ್ಲ. ನಾವು ಯಾವತ್ತು ಬಸವಣ್ಣನನ್ನು ಜ್ಞಾಪಿಸ್ಕೊಳ್ತೀವೋ ಅದೆಲ್ಲವೋ ಬಸವ ಜಯಂತಿಯೇ. ನಾವು ಪ್ರತಿ ದಿವಸವೂ ಕೂಡ ಬಸವಣ್ಣನ ಜಯಂತಿಯನ್ನು, ಬಸವಣ್ಣನ ಅಕ್ಕನನ್ನು ಸ್ಮರಣೆ ಮಾಡಿಕೊಂಡೇ ನಮ್ಮ ಬದುಕನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಅದೇ ಬಸವಣ್ಣವ್ರು ಹೇಳ್ತಾರೆ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮನಹಾದಾಗಲೇ ಅಸ್ತಮಾನ. ನಮಗೆ ಯಾವುದಪ್ಪ ಜೀವನದಲ್ಲಿ ಉದಯ ಅಂದರೆ ಅವ್ರು ನೆನಪು ಮಾಡ್ಕೊಳ್ತೀವಲ್ಲ, ಅದೇ ನಮಗೆ ಉದಯವಾಗಿರುವಂಥದ್ದು, ಅದೇ ನಮಗೆ ಬೆಳಕಾಗಿರುವಂಥದ್ದು. ಅದಕ್ಕೆ ಬಸವಣ್ಣದವರನ್ನ ಜಗಜ್ಯೋತಿ, ವಿಶ್ವಜ್ಯೋತಿ, ಬಸವಣ್ಣವರು ಅಂತೇಳಿ ಕರ್ಕೊಂಡು ಬಂದಿರುವಂತಹ ಅಂತಹ ಬೆಳಕನ್ನು ನಾವು ಇವತ್ತೆಲ್ಲ ಹೊಂದಿದ್ದೇವೆ. ಇವತ್ತು ನಮಗೆ ಬೆಳಕು ಯಾಕೆ ಬೇಕಪ್ಪ ಅಂದರೆ, ನಮ್ಮ ಮನೆಯ ಒಳಗಿನ ಕಸವನ್ನು ಒಳಗೆ ದೂಡಬೇಕು, ಮನೆಯ ಒಳಗಿನ ಕತ್ತಲನ್ನು ಒಳಗೆ ದೂರಬೇಕು. ಅದರ ಜೊತೆಗೆ ಜತ್ತಿಯವರು ಹೇಳಿದ ವಚನದಂತೆಯೇ ನಮ್ಮ ತನುವಿನೊಳಗಿರುವ, ಮನದೊಳಗಿರುವ ಆ ಕತ್ತಲೆಗಳನ್ನು ಹೋಗಲಾಡಿಸಿಕೊಳ್ಳೋದಕ್ಕಿರುವ ಒಂದು ಬೆಳಕು ಅಂತಂದರೆ ಅದು ಬಸವಣ್ಣ ಅನ್ನುವಂಥ ಬೆಳಕು ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಬಸವಣ್ಣನವರನ್ನು ಕುರಿತು ಜನಪದರು ಒಂದೇ ಮಾತನ್ನು ಹೇಳಿದ್ದಾರೆ, ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನ ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅಂತೇಳಿ. ಅಂದರೆ ಬಸವಣ್ಣವರು ಏನು ಮಾಡಿದ್ರಪ್ಪ ಅಂದರೆ, ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂತಹ ಬಹುದೊಡ್ಡ ಕಾರ್ಯವನ್ನು ಬಸವಣ್ಣವರು ಮಾಡಿದಂತಹ ಅವರು. ಅವರು ಕೊಟ್ಟಂತಹ ತತ್ವಗಳು, ವಿಚಾರಗಳು ಇಂದಲ್ಲ ಮುಂದಲ್ಲ ಎಂದೆಂದಿಗೂ ಬೇಕಾಗಿರುವಂತಹ ಅವರು. ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಲಿಕ್ಕೆ ಬೇಕಾಗಿರುವಂತಹ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದಂತಹ ಅವರು. ಅವರ ತತ್ವಗಳು ಎಲ್ಲರಿಗೂ ಬೇಕಾಗಿದೆ. ಇದು ಜಾತಿ, ಮತ ಅಥವಾ ಭಾಷೆ, ಪ್ರದೇಶ ಅನ್ನುವಂಥ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತಹ ತತ್ವಗಳನ್ನು ಇವತ್ತು ಜಗತ್ತಿಗೆ ಕೊಟ್ಟಿರುವಂತಹ ಅವರು ಬಸವಾದಿ ಶರಣರು. ಅವರ ಒಂದು ವಚನ ಇದೆಯಲ್ಲ, ಸಪ್ತ ಸೂತ್ರಗಳು ಅನ್ನುವಂತಹ ಮಾತಿದೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಂದರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯನು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮದೇವನ ಒಲಿಸುವ ಪರಿ. ಈ ಸಪ್ತ ಸೂತ್ರಗಳು ಇವತ್ತು ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು. ಎಲ್ಲ ಧರ್ಮಗಳಲ್ಲೂ ಈ ತತ್ವಗಳಿದೆ. ಎಲ್ಲರೂ ಕಳಬೇಡ, ಕೊಲಬೇಡ, ಹುಸಿ ನುಡಿಬೇಡ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಬಸವಣ್ಣನವರ ವಚನದಲ್ಲಿ ಇರುವಂಥದ್ದು ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇನ್ನೊಬ್ಬರನ್ನ ಕಂಡು ಅಸಹ್ಯ ಪಡಬೇಡ. ಈ ಮೂರನ್ನು ನಾವು ಮಾಡ್ಕೊಂಬಿಟ್ರೆ ನಾವೆಲ್ಲ ಒಂದಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ಕಾಣ್ತಾ ಇರೋದು ಏನಪ್ಪ ಅಂದರೆ, ತನ್ನನ್ನು ಹೊಗಳ್ಕೊಳ್ಳೋದು, ಇನ್ನೊಬ್ಬರು ನೋಡಿ ಅಸಹ್ಯ ಪಡೋದು, ಅದನ್ನು ಇನ್ನೊಬ್ಬರ ಬಗ್ಗೆ ಅಳಿಯುವಂಥದ್ದು. ಈ ಮೂರು ಬಹಳಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಮೂರು ಅಳಿದಾಗ ನಾವೆಲ್ಲ ಒಂದಾಗಿ ಬದುಕೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಬಸವಣ್ಣನವರ ತತ್ವಗಳು ಇವತ್ತು ಬೇಕಾಗಿದೆ. ಬಸವಣ್ಣವ್ರು ಹೇಳ್ತಾರೆ, ಬಸವ ಬಾರಯ್ಯ, ಬಸವ ಬಾರಯ್ಯ, ಮರ್ತ್ಯ ಲೋಕದೊಳಗೆ ಭಕ್ತರುಂಟು ಎಳೆಯ, ಮತ್ತಾರು ಇಲ್ಲಯ್ಯ, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ. ಅವ್ರು ಹೇಳುವಂತಹ ಮಾತು ನಾನು ಭಕ್ತ ಅನ್ಬಿಟ್ಟು ಇವತ್ತೇನು ಬಸವಣ್ಣ ಭಕ್ತ ಅಂತ ಬಹಳ ಜನ ಭಾವಿಸ್ಬಿಡ್ತಾರೆ.